ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 7 ಪೇಜ್ ನಂಬರ್ 194. ಈ ರೀತಿಯಲ್ಲಿ ಧರ್ಮಶಾಸ್ತ್ರದ ನಿಬಂಧನೆಗಳು ಕರ್ತನಾದ ಯೇಸುಕ್ರಿಸ್ತನ ಮೂಲಕ ನೆರವೇರಿದ ಮೇಲೆ ಅಬ್ರಾಹ್ಮನಿಗಾದ ಮೂಲ ಒಡಂಬಡಿಕೆಯು ಧರ್ಮಶಾಸ್ತ್ರದ ಒಡಂಬಡಿಕೆಯು ಅದಕ್ಕೆ ಕೂಡಿಸಲ್ಪಡುವ ಮೊದಲು ಇದ್ದಂತೆಯೇ ಇರುವುದನ್ನು ನಾವು ಕಾಣುತ್ತೇವೆ. ಇದೇ ಅಬ್ರಹಾಮನ ನಿಬಂಧನೆಗಳ ಮೇಲೆಯೇ ನೂತನ ಒಡಂಬಡಿಕೆಯು ಅಭಿವೃದ್ಧಿ ಪಡಕೊಂಡಿತು. ಅಬ್ರಹಾಮನ ವಾಗ್ದಾನ ಅಥವಾ ಒಡಂಬಡಿಕೆ ಈ ರೀತಿಯಾಗಿದೆ: ನಿನ್ನ ಮತ್ತು ನಿನ್ನ ಸಂತತಿಯ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಆದಿಕಾಂಡ 12:3. ಈ ವಾಗ್ದಾನದಲ್ಲಿ ಹೇಳಿರುವ ಸಂತತಿಯು ಯೇಸುಕ್ರಿಸ್ತನನ್ನು ಸೂಚಿಸುತ್ತದೆಂದು ಹೀಗೆ ಅಪೊಸ್ತಲನು ವಿವರಿಸುತ್ತಾನೆ. ದೇವರು ಅಬ್ರಹಾಮನಿಗೋ ಅವನ ಸಂತತಿಗೋ ವಾಗ್ದಾನಗಳನ್ನು ಮಾಡಿದನು. ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ. ಈ ಒಬ್ಬನು ಕ್ರಿಸ್ತನೇ. ಗಲಾತ್ಯ 3:16. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಾಹ್ಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ಗಲಾತ್ಯ 3:29. ಹಾಗಾದರೆ ಈಗ ನಮಗೆ ನಮ್ಮ ಪರಸ್ಪರ ಸ್ಥಾನವಿದೆ. ಯಾಕೆಂದರೆ ಸಹೋದರರೇ, ಇಸಾಕನಂತೆಯೇ ನೀವೂ ಸಹ ವಾಗ್ದಾನದ ಮಕ್ಕಳಾಗಿದ್ದೀರಿ ಎಂದು ಅಪೊಸ್ತಲನು ಪುನಃ ಹೇಳುತ್ತಾನೆ. ಇದು ಧರ್ಮಶಾಸ್ತ್ರದ ಪ್ರಕಾರ ಯಹೂದ್ಯರು ಇರುವುದಕ್ಕಿಂತ ಪೂರ್ಣವಾಗಿ ಭಿನ್ನವಾಗಿದೆ. ಆತನು ಆತ್ಮಿಕ ಇಸ್ರೇಲರಿಗೂ ಶಾಶ್ವಭಾವಿಕ ಇಸ್ರೇಲರಿಗೂ ಇರುವ ವ್ಯತ್ಯಾಸಗಳನ್ನು ತೋರಿಸಿಕೊಡುತ್ತಾನೆ. ನಂಬುವವರೇ ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ. ಗಲಾತ್ಯ 3:7 ಎಂದು ಹೇಳುವುದರ ಮೂಲಕ ಯಾಕೋಬನ ದೈಹಿಕ ಮಕ್ಕಳು ವಾಗ್ದಾನದಲ್ಲಿ ಹೇಳಿರುವ ಅಬ್ರಹಾಮನ ವಾಗ್ದಾನದ ಸಂತತಿಯವರಲ್ಲ, ಆದರೆ ನಂಬಿಕೆಯ ಮಕ್ಕಳೇ ಸಂತತಿಯವರೆಂದು ಪರಿಗಣಿಸಲ್ಪಡುತ್ತಾರೆಂದು ಆತನು ಹೇಳಿದ ಹಾಗಾಯಿತು. ಅಬ್ರಹಾಮನು ಪರಲೋಕದ ತಂದೆಯ ಪ್ರತಿರೂಪದಂತಿದ್ದಾನೆ. ಆತನ ಹೆಂಡತಿಯಾದ ಸಾರಳು ಈ ಮೂಲ ವಾಗ್ದಾನದ ಪ್ರತಿರೂಪವಾಗಿದ್ದು ಆಕೆಯ ಮೂಲಕವಾಗಿ ಬಹಳಷ್ಟು ಆಶೀರ್ವಾದವು ಅಂತಿಮವಾಗಿ ಹೊರಟಿತು ಎಂದು ಆತನು ವಿವರಿಸುತ್ತಾನೆ. ಆದರೆ ಆ ಸಮಯದಲ್ಲಿ ಸಾರಳು ಬಂಜಾಗಿದ್ದರಿಂದ ಸಂತತಿಯನ್ನು ತರುವಲ್ಲಿ ವಿಫಲಳಾಗಿದ್ದಳು. ಈ ರೀತಿಯಲ್ಲಿ ದೇವರ ವಾಗ್ದಾನವು ಸಹ ಸುಮಾರು 2000 ವರ್ಷಗಳವರೆಗೆ ಬರಡಾಗಿತ್ತು. ಆದರೆ ಇದು ನಮ್ಮ ಕರ್ತನು ಸತ್ತವರಿಂದ ಪುನರುತ್ಥಾನ ಹೊಂದಿದಾಗ ವಾಗ್ದಾನದ ಸಂತತಿಯನ್ನು ತರುವುದಾಯಿತು. ಅಲ್ಲಿ ಅಬ್ರಹಾಮನ ಸಂತತಿಯ ಅಧಿಪತಿಯು ಜನಿಸಲ್ಪಟ್ಟಿತು. ಅಂತಿಮದಲ್ಲಿ ಇಸಾಕನ ಪ್ರತಿಸಂಕೇತನಾದ ಕ್ರಿಸ್ತನ ಸಮಗ್ರ ಶರೀರವು ಆತ್ಮಿಕ ಪರಿಸ್ಥಿತಿಗೆ ವಿಮೋಚಿಸಲ್ಪಟ್ಟಿತು. ಸತ್ತವರೊಳಗಿಂದ ಜೀವಿತರಾಗಿ ಎಬ್ಬಿಸಲ್ಪಟ್ಟಿತು. ಈ ಸಂತಾನವು ಬಂದ ಮೇಲೆ ವಾಗ್ದಾನವು ಅಥವಾ ಒಡಂಬಡಿಕೆಯು ಪೂರೈಸಲ್ಪಟ್ಟು ಭೂಲೋಕದ ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡುವವು. ಮೂಲ ಒಡಂಬಡಿಕೆಯು ಬರಡಾದ ಸಮಯದಲ್ಲಿ ಮತ್ತೊಂದು ಒಡಂಬಡಿಕೆಯು ಅದಕ್ಕೆ ಕೂಡಿಸಲ್ಪಟ್ಟಿತು. ಅದು ಯಾವುದೆಂದರೆ ಸೀನಾಯಿ ಅಥವಾ ಯಹೂದ್ಯ ಒಡಂಬಡಿಕೆ ಅಥವಾ ಅಜ್ಞಾಶಾಸನದ ಒಡಂಬಡಿಕೆ. ದೇವರ ವಾಗ್ದಾನಗಳಂತಲ್ಲ ಮೂಲ ವಾಗ್ದಾನಗಳಂಥದ್ದಲ್ಲ ಮೂಲ ವಾಗ್ದಾನವನ್ನು ಪೂರೈಸದ ರೀತಿಯಲ್ಲಿ ಅದು ಶಾರೀರಿಕ ಮಕ್ಕಳನ್ನು ಉಂಟು ಮಾಡಿತು. ಈ ಧರ್ಮಶಾಸ್ತ್ರದ ನಿಬಂಧನೆಗಳು ಸಾರಳ ದಾಸಿಯಾದ ಹಾಗರಳಲ್ಲಿ ಪ್ರತಿರೂಪಗೊಂಡಿರುತ್ತಂತೆಯೇ ಅಪೊಸ್ತಲನ್ನು ಸೂಚಿಸುತ್ತಾನೆ. ಈ ಧರ್ಮಶಾಸ್ತ್ರದ ಅಡಿಯಲ್ಲಿರುವ ಯಹೂದರು ಆಕೆಯ ಮಗನಾದ ಇಸ್ಮಾಯಿಲಲ್ಲಿ ಪ್ರತಿರೂಪಗೊಳ್ಳುತ್ತಾರೆ. ಆದುದರಿಂದ ದಾಸಿಯ ಮಗನು ಧರ್ಮಪತ್ನಿಯ ಮಗನೊಡನೆ ವಾರಸುದಾರನಾಗಲು ಸಾಧ್ಯವಿಲ್ಲವೆಂದು ಕರ್ತನು ಹೇಳುತ್ತಾನೆ. ಆದಿಕಾಂಡ 21:10 ಮತ್ತು ಗಲಾತ್ಯ 4:30. ಪ್ರತಿ ಸಂಕೇತವಾಗಿ ಧರ್ಮಶಾಸ್ತ್ರದ ನಿಬಂಧನೆಗಳ ಅಡಿಯಲ್ಲಿರುವ ಯಹೂದ್ಯರು ಅಬ್ರಹಾಮನ ಮೂಲ ವಾಗ್ದಾನದ ಬಾಧ್ಯತೆಯನ್ನು ಪಡ್ಕೊಳ್ಳುವುದಿಲ್ಲ. ಅದು ಆತ್ಮಿಕ ಸಂತಾನಕ್ಕಷ್ಟೇ ದೊರೆಯುವುದು ಎಂಬುದು ಇದರ ಅರ್ಥ. ಇವೆಲ್ಲವೂ ವಿವರವಾಗಿಯೂ ಸುಂದರವಾಗಿಯೂ ಗಲಾತ್ಯ 4:10 ವಿವರಿಸಲ್ಪಟ್ಟಿವೆ. ಅಬ್ರಹಾಮನ ಮೂಲ ವಾಗ್ದಾನಗಳ ವಾರಸುದಾರರಾಗಲು ಕ್ರೈಸ್ತರು ಯಹೂದರಾಗಬೇಕು ಅಥವಾ ಮೋಶೆಯ ಶಾಸನದಡಿಯಲ್ಲಿ ಇರಬೇಕೆಂಬ ತಪ್ಪಾದ ಬೋಧನೆಗೆ ವಿರೋಧವಾಗಿ ಅಪೊಸ್ತಲನು ಈ ವಾಗ್ವಾದವನ್ನು ಮಾಡಿರುತ್ತಾನೆ. ಇದಕ್ಕೆ ವಿರೋಧವಾಗಿ ಪೌಲನು ಯಾರು ಇನ್ನು ಧರ್ಮಶಾಸ್ತ್ರದ ಅಧೀನದಲ್ಲಿದ್ದಾರೋ ಅವರೆಲ್ಲರೂ ದಾಸತ್ವದಲ್ಲಿದ್ದಾರೆಂದು ಪೌಲನು ತೋರಿಸಿಕೊಡುತ್ತಾನೆ. ಅಬ್ರಹಾಮನ ಆತ್ಮಿಕ ಸಂತತಿಯು ಇಸಾಕನಂತೆ ಮುಕ್ತವಾಗಿರಬೇಕು. ಇಸ್ಮಾಯಿಲನು ಹಾಗಿರಲಿಲ್ಲ. ಆತನು ಈ ವಾಗ್ವಾದವನ್ನು ಮುಂದುವರಿಸುತ್ತಾ ಮೊದಲಿಗೆ ಧರ್ಮಶಾಸ್ತ್ರದ ಅಧೀನದಲ್ಲಿದ್ದ ಯಾವ ಅನ್ಯನಾದರೂ ತನ್ನನ್ನು ಸೀನಾಯಿ ಧರ್ಮಶಾಸ್ತ್ರದ ನಿಬಂಧನೆಗಳಿಗೆ ಒಪ್ಪಿಸಿಕೊಟ್ಟಿಲ್ಲ
ಅಂಥವನು ತನ್ನನ್ನು ಅಬ್ರಹಮನ ನಿಜವಾದ ಸಂತತಿಯಿಂದ ಬೇರ್ಪಡಿಸಿಕೊಂಡು ಇಸ್ಮಾಯಿಲಿನ ಪ್ರತಿರೂಪವಾಗಿ ಮಾಡಿಕೊಳ್ಳುತ್ತಾನೆ ಎಂದು ಹೀಗೆ ಹೇಳುತ್ತಾನೆ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಹಾಕಿಕೊಳ್ಳಬೇಡಿರಿ. ನೋಡಿರಿ, ಪೌಲನೆಂಬ ನಾನು ನಿಮಗೆ ಒಂದನ್ನು ಹೇಳುತ್ತೇನೆ. ನೀವು ಸುನ್ನತಿ ಮಾಡಿಸಿಕೊಂಡರೆ ನಿಮಗೇನೂ ಪ್ರಯೋಜನವಿಲ್ಲ. ಸುನ್ನತಿ ಮಾಡಿಸಿಕೊಳ್ಳುವ ಪ್ರತಿಯೊಬ್ಬನಿಗೆ ನೀನು ಧರ್ಮಶಾಸ್ತ್ರದಲ್ಲಿ ಹೇಳಿರುವುದನ್ನೆಲ್ಲ ಮಾಡುವ ಹಂಗಿನಲ್ಲಿದ್ದೀ ಎಂದು ತಿರುಗಿ ಪ್ರಮಾಣವಾಗಿ ಹೇಳುತ್ತೇನೆ. ನಿಮ್ಮಲ್ಲಿ ಯಾರು ಕರ್ಮಗಳಿಂದ ನೀತಿವಂತರಾಗಬೇಕೆಂದಿದ್ದಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋದರೂ ಕೃಪಾಶ್ರಯದೊಳಗಿಂದ ಬಿದ್ದು ಹೋದರು. ಗಲಾತ್ಯ 5:1-4 ವಚನ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.